ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಬೇಗ ಯಶಸ್ಸನ್ನು ಹೊಂದಬೇಕಾದರೆ ಈ ಮೂರು ಕೆಲಸಗಳನ್ನು ಮಾಡಿ ಎಂದಿದ್ದಾರೆ ಆಚಾರ್ಯ ಚಾಣಕ್ಯರು. ನಾವು ಜೀವನದಲ್ಲಿ ಶೀಘ್ರದಲ್ಲೇ ಅಥವಾ ಬಹುಬೇಗನೆ ಯಶಸ್ಸನ್ನು ಸಾಧಿಸಬೇಕಾದರೆ ಕೆಲವೊಂದು ವಿಚಾರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡಿರಬೇಕು. ಈ ಮೂರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಬಹುಬೇಗನೆ ಯಶಸ್ವಿ ವ್ಯಕ್ತಿಯಾಗುತ್ತೀರಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಚಾಣಕ್ಯರು ತಿಳಿಸಿರುವ ಆ ಮೂರು ವಿಚಾರಗಳನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೇಷ್ಠ ವಿದ್ವಾಂಸ, ರಾಜತಾಂತ್ರಿಕ ಹಾಗೂ ಉತ್ತಮ ಮಾರ್ಗದರ್ಶಕರಾದ ಆಚಾರ್ಯ ಚಾಣಕ್ಯರು ಬಹುಬೇಗನೆ ನಾವು ಯಶಸ್ಸನ್ನು ಹೇಗೆ ಗಳಿಸಬಹುದು ಎಂಬುದರ ಕುರಿತು ನಮಗೆ ಜ್ಞಾನವನ್ನು ನೀಡಿದ್ದಾರೆ. ಈ ಜ್ಞಾನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಜೀವನದ ಪ್ರತಿಯೊಂದು ಗುರಿಯನ್ನ ಶೀಘ್ರದಲ್ಲೇ ಸಾಧಿಸಬಹುದು. ಇದಕ್ಕೆ ನೀವು ಹೆಚ್ಚು ಕಷ್ಟಪಡುವ ಅಥವಾ ಶ್ರಮಿಸುವ ಅಗತ್ಯವಿಲ್ಲ. ಸುಲಭ ಮಾರ್ಗದ ಮೂಲಕ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ. ಆಚಾರ್ಯ ಚಾಣಕ್ಯರು ನಮಗೆ ತಿಳಿಸಿರುವ ಯಶಸ್ಸಿನ ಮಂತ್ರಗಳಾವುವು ಎಂಬುದನ್ನ ನೋಡೋಣ. ಮೊದಲನೆಯದಾಗಿ, ಮಧುರವಾದ ಮಾತನ್ನು ಬಳಸಿ. ಮಾತನಾಡುವುದು ಕೂಡ ಒಂದು ಕಲೆ. ಯಾವ ವ್ಯಕ್ತಿ ಮಧುರವಾದ ಮಾತುಗಳನ್ನಾಡುತ್ತಾನೋ ಅವನು ಜೀವನದಲ್ಲಿ ಬಹುಬೇಗನೆ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾನೆ ಎಂಬುದು ನಂಬಿಕೆ. ಅಂತಹ ವ್ಯಕ್ತಿಗಳಿಗೆ ಯಶಸ್ಸು ಸಾಧಿಸಲು ಒಂದಿಷ್ಟು ಕಷ್ಟವಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅಂತಹ ಜನರು ತಮ್ಮ ಜೀವನದಲ್ಲಿ ಅತ್ಯಂತ ಕಡಿಮೆ ಶತ್ರುಗಳನ್ನು ಹೊಂದಿರುತ್ತಾರೆ ಹಾಗೂ ಅವರು ಸಿಹಿಯಾದ ಮಧುರವಾದ ಮಾತುಗಳನ್ನಾಡುವ ಮೂಲಕ ಎಲ್ಲಾ ಕೆಲಸಗಳನ್ನ ಅತ್ಯಂತ ಸುಲಭವಾಗಿ ಮುಗಿಸುತ್ತಾರೆ. ಇವರ ಸ್ನೇಹವನ್ನ ಬೆಳೆಸುವುದಕ್ಕಾಗಿ ಹೆಚ್ಚಿನ ಜನರು ಕಾಯುತ್ತಾ ಇರುತ್ತಾರೆ. ವಾಸ್ತವವಾಗಿ ಅನೇಕ ಬಾರಿ ಅವರು ತಮ್ಮ ಪದಗಳ ಆಧಾರದ ಮೇಲೆ ತ್ವರಿತವಾಗಿ ಮತ್ತು ಸುಲಭವಾಗಿ ಉನ್ನತ ಸ್ಥಾನ ಮತ್ತು ಪ್ರತಿಷ್ಠೆಯನ್ನ ಸಾಧಿಸುತ್ತಾರೆ, ಸಮಾಜದಲ್ಲಿ ಗೌರವವನ್ನ ಪಡೆದುಕೊಳ್ಳುತ್ತಾರೆ. ಎರಡನೆಯದಾಗಿ, ಕಠಿಣ ಪರಿಶ್ರಮ. ಯಶಸ್ಸು ಸಾಧಿಸುವುದಕ್ಕಾಗಿ ಕಠಿಣ ಪರಿಶ್ರಮವನ್ನ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಸರಿಯಾದ ಯೋಜನೆಯೊಂದಿಗೆ ಕಠಿಣ ಪರಿಶ್ರಮದ ಮೂಲಕ ಮಾಡಿದ ಯಾವುದೇ ಕೆಲಸವಾದರೂ ಅದು ಆ ವ್ಯಕ್ತಿಗೆ ತ್ವರಿತವಾದ ಯಶಸ್ಸನ್ನ ತಂದುಕೊಡುತ್ತದೆ. ಸರಿಯಾದ ಯೋಜನೆಯ ಮೂಲಕ ಕೆಲಸ ಮಾಡದೇ ಇದ್ದರೆ ಅವನು ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಹ ಆತನಿಗೆ ಯಶಸ್ಸು ಎನ್ನುವುದು ಸಿಗುವುದಿಲ್ಲ. ಆದ್ದರಿಂದ ನೀವು ಜೀವನದಲ್ಲಿ ಏನಾದರೂ ಸಾಧಿಸಲು ಬಯಸಿದರೆ ಮೊದಲು ಹಂತ ಹಂತವಾಗಿ ಯೋಜನೆಗಳನ್ನ ಹಾಕಿಕೊಳ್ಳಿ, ನಂತರ ಅದರ ಆಧಾರದ ಮೇಲೆ ಕೆಲಸಗಳನ್ನು ಪ್ರಾರಂಭಿಸಿ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೂರನೆಯದಾಗಿ, ಗೌಪ್ಯತೆಯನ್ನ ಕಾಪಾಡಿಕೊಳ್ಳಿ. ನೀವು ಕಡಿಮೆ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ನಿಮ್ಮ ಗುರಿಗಳ ಬಗ್ಗೆ, ನೀವು ಅದಕ್ಕಾಗಿ ಹಾಕಿಕೊಂಡ ಯೋಜನೆಗಳ ಬಗ್ಗೆ ಮತ್ತು ಅವುಗಳನ್ನು ಸಾಧಿಸಲು ಮಾಡುತ್ತಿರುವ ಪ್ರಯತ್ನಗಳ ಬಗ್ಗೆ ಯಾರೊಂದಿಗೂ ಸಹ ಚರ್ಚಿಸಲು ಹೋಗಬೇಡಿ. ಬದಲಾಗಿ ನೀವು ಯಶಸ್ವಿಯಾದ ಬಳಿಕ ನಿಮ್ಮೊಂದಿಗೆ ಸಂಬಂಧ ಹೊಂದಿರುವ ಜನರೂ ಸಹ ಆಶ್ಚರ್ಯ ಪಡುವ ರೀತಿಯಲ್ಲಿ ಕೆಲಸವನ್ನು ಮಾಡಿ. ವಾಸ್ತವವಾಗಿ ನಿಮ್ಮ ಯೋಜನೆಗಳ ಬಗ್ಗೆ ಹೆಮ್ಮೆ ಪಡುವ ಮೂಲಕ ನಿಮ್ಮ ವಿರೋಧಿಗಳು ಸಕ್ರಿಯರಾಗುತ್ತಾರೆ ಮತ್ತು ನಿಮ್ಮನ್ನ ಹಿಂದಕ್ಕೆ ತಳ್ಳಲು ಸಾಧ್ಯವಿರುವ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡುತ್ತಾರೆ. ಈ ಕಾರಣದಿಂದಾಗಿ ಯಶಸ್ಸಿನ ಹತ್ತಿರ ಬಂದ ನಂತರವೂ ಸಹ ನೀವು ಅನೇಕ ಬಾರಿ ವಿಫಲರಾಗಬಹುದು. ಹಾಗಾಗಿ ಯಶಸ್ಸು ಸಾಧಿಸುವ ಮುನ್ನ ನಿಮ್ಮ ಗುರಿಗಳನ್ನ ಪ್ರಯತ್ನಗಳನ್ನು ಯಾವಾಗಲೂ ಗೌಪ್ಯವಾಗಿಡಿ. ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ಈ ಮೂರು ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡಬೇಕು, ಇಲ್ಲವಾದರೆ ನಿಮಗೆ ಯಶಸ್ಸು ಸಿಗದೇ ಹೋಗಬಹುದು ಎಂದು ಚಾಣಕ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವುಗಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಯಶಸ್ಸಿನ ಮಾರ್ಗವನ್ನ ನೀವು ಆಯ್ದುಕೊಳ್ಳಿ.